ಭಾಷೆಯಲ್ಲಿ ಹೇಳ್ತಾರೆ. ಆದ್ರೆ ನಮ್ಮ ಭಾರತೀಯರು ಕೇಳಿದ್ರೆ, ನೀವು ಯಾವ ದೇಶದವರು ಕೇಳಿದ್ರೆ ನಿಮ್ಗೆ ನಿಂತು ಬಿಡ್ರಿ ನೋಡ್ರಿ. ನಾನು ಭಾರತದ ಭೂಪಟದಂಗ ಅಂತ ನೋಡ್ರಿ, ತೆರೆ ಹಿಡ್ಕೊರಿ, ಕಿರಿಕಿರಿ ಹೆಚ್ಚಿದ್ರೆ ಇದು ಕಾಶ್ಮೀರ, ಎಣ್ಣೆ ಹಿಡ್ಕೊರಿ ಜುಮ್ ಅಂದ್ರೆ ಇದು ಜಮ್ಮು, ಎದೆ ಹಿಡ್ಕೊರಿ ದಿಲ್ ಅಂದ್ರೆ ದೆಲ್ಲಿ, ಬಟ್ಟೆ ಹಿಡ್ಕೊರಿ ಮಧ್ಯಪ್ರದೇಶ, ನ್ಯಾಲಿಗೆ ಹಿಡ್ಕೊರಿ ಉತ್ತರ ಪ್ರದೇಶ, ಈ ಕಡೆ ಬರ್ರಿ ಗಂಗಾ ಸಾಗರ, ಈ ಕಡೆ ಬರ್ರಿ ಹಿಂದೂ ಸಾಗರ, ಕೆಳಗಡೆ ಬನ್ನಿ ಮಹಾರಾಷ್ಟ್ರ, ಈ ಕಡೆ ಬನ್ನಿ ಕರ್ನಾಟಕ, ಕೆಳಗಡೆ ಬನ್ನಿ ಆಂಧ್ರ ಪ್ರದೇಶ, ಅದ್ರ ಕೆಳಗೆ ಬನ್ನಿ ತಮಿಳುನಾಡು, ನಾ ನಿಂತರೆ ಕನ್ಯಾಕುಮಾರಿ, ನಾ ನಿಂತರೆ ಭಾರತದ ಬಾವುಟ, ನಾ ನಿಂತರೆ ಭಾರತ ಭೂಪಟ, ನಾನು ಭಾರತ ದೇಶದ ಮಗ, ನಾನು ಭಾರತ ದೇಶದ ಮಗ. ಅವ್ರು ಆಂಕರಿಂಗ್ ಮಾಡ್ತಾ ಮುಂದಿನ ಕಲಾವಿದರನ್ನು ಬಿಡ್ತಾರೆ. ಅದಕ್ಕೆ ತಾವು ಜೀವನದಲ್ಲಿ ನಗ್ತಾ ಇರಿ, ನಗಿಸ್ತಾ ಇರಿ, ತಮ್ಮ ಬಾಳು ಜೀವನ ಉದ್ದಕ್ಕೂ ನಗುಮುಖ ಹೊಂದಿರಬೇಕಂತ ಕೇಳ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಬಡಿಸಿದರೆ ಹಸು ಇರಬಾರದು, ಬಡಿಸಿದರೆ ಹಸು ಇರಬಾರದು, ಗುಡಿಸಿದರೆ ಕಸ ಇರಬಾರದು. ಬಡಿಸಿದರೆ ಹಸು ಇರಬಾರದು, ಗುಡಿಸಿದರೆ ಕಸ ಇರಬಾರದು, ನಗಿಸಿದರೆ ನಗು ಇರಬಾರದು. ಬಡಿಸಿದ ನಂತರ ಮತ್ತೆ ಮತ್ತೆ ಹಸು ಹೋಗುತ್ತದೆ, ಗುಡಿಸಿದ ನಂತರ ಮತ್ತೆ ಮತ್ತೆ ಕಸ ಬರುತ್ತದೆ, ನಗಿಸಿದ ನಂತರ ಮತ್ತೆ ಮತ್ತೆ ನಗು ಬೇಕೆಂದಾಗ ಸಂಕೇಶ್ವರದ ಅಜಯ್ ಸಾರಾಪುರ ನೆನೆಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ನೋಡ್ತೀನಿ. ಜಯ ಜಯ ಕರ್ನಾಟಕ.